ಹೆಸರಾಂತ ಜವಳಿ ಶೋರೂಂ ನೂತನ್ ಕ್ಲಾತ್ ಸೆಂಟರ್ ಮಡಂತ್ಯಾರು ವಜ್ರ ಮಹೋತ್ಸವದ ಲಾಂಛನವನ್ನು ಅನಾವರಣಗೊಳಿಸುವುದರೊಂದಿಗೆ 75ನೇ ವಾರ್ಷಿಕೋತ್ಸವಕ್ಕೆ ಕಾಲಿಟ್ಟಿದೆ. ಈ ಸಂಭ್ರಮದ ಸಮಾರಂಭವು 29 ಶೋರೂಂನಲ್ಲಿ ಸಡಗರದಿಂದ ಜರುಗಿತು. ಈ ವೇಳೆ ಹಿರಿಯ ನಿರ್ದೇಶಕರಾದ ವಲೇರಿಯನ್ ರಾಡ್ರಿಗಸ್, ಅವರ ಪತ್ನಿ ವೆಲೆರಿಕಾಲ್ ಅವರೊಂದಿಗೆ ಶೋರೂಮಿನ ವಜ್ರ ಮಹೋತ್ಸವ ಲೋಗೋ ಅನಾವರಣಗೊಳಿಸಿದ್ರು. ಶೋರೂಮ್ನ ನಿರ್ದೇಶಕರಾದ ರಾಜೇಶ್ ರಾಡ್ರಿಗಸ್, ಪ್ರಕಾಶ್ ರಾಡ್ರಿಗಸ್, ಲೊಲಿಟಾ ಡಿಸೋಜಾ, ಮ್ಯೂರಲ್ ಮಂಥೇರೋ ಮತ್ತು ದಾಜ್ ವರ್ಲ್ಡ್ ಪ್ರೊಡಕ್ಷನ್ ಡೈರೆಕ್ಟರ್ ಸ್ಟ್ಯಾನಿ ಬೇಳಾ ಉಪಸ್ಥಿತರಿದ್ದರು. ಈ ಸಂದರ್ಭ ಮಾತನಾಡಿದ ವಲೇರಿಯನ್ ರಾಡ್ರಿಗಸ್ ಅವರು, ನೂತನ್ ಕ್ಲಾತ್ ಸೆಂಟರ್ ಆರಂಭದ ದಿನಗಳನ್ನು ಮೆಲುಕು ಹಾಕುತ್ತಾ, ನನ್ನ ತಂದೆ ದಿವಂಗತ ಜಿಎಂ ರಾಡ್ರಿಗಸ್ ನನಗೆ ವಸ್ತ್ರ ವ್ಯಾಪಾರದ ಬಾಳ ಪಾಠಗಳನ್ನು ಕಲಿಸಿದ್ರು. ಅವರು ಗ್ರಾಹಕರನ್ನ ದೇವರಂತೆ ಪರಿಗಣಿಸಲು ಹೇಳ್ತಾ ಇದ್ರು. ಅವರು ಹಾಕಿಕೊಟ್ಟ ದಾರಿಯಲ್ಲಿ ಮುಂದೆ ಸಾಗಿದ ಕಾರಣ ಇಂದು ನೂತನ್ ಕ್ಲಾತ್ ಸೆಂಟರ್ ಅನ್ನ ಜಿಲ್ಲೆ ಮತ್ತು ನೆರೆಹೊರೆಯ ಪ್ರದೇಶಗಳಲ್ಲಿ ಮನೆ ಮಾತಾಗಿಸುವಂತೆ ಮಾಡಲು ಸಾಧ್ಯವಾಯಿತು ಎಂದು ಹೇಳಿದ್ರು. ಈ ಸಂದರ್ಭದಲ್ಲಿ ಪ್ರಕಾಶ್ ರಾಡ್ರಿಗಸ್ ಗ್ರಾಹಕರಿಗೆ ವಿಶೇಷ ಕೊಡುಗೆಗಳನ್ನು ಘೋಷಿಸಿದ್ರು. ನವೆಂಬರ್ 1 3,000 ಅಥವಾ ಅದಕ್ಕಿಂತ ಹೆಚ್ಚು ಖರೀದಿಸುವ ಗ್ರಾಹಕರು 10 ಅಥವಾ 5 ಗ್ರಾಂ ಚಿನ್ನ, ಜುಪಿಟರ್ ದ್ವಿಚಕ್ರ ವಾಹನ ಮತ್ತು ಇತರ 75 ಆಕರ್ಷಕ ಬಹುಮಾನಗಳನ್ನು ಗೆಲ್ಲುವ ಅವಕಾಶದ ಕೂಪನ್ಗಳನ್ನು ಗ್ರಾಹಕರು ಪಡೆಯಬಹುದು ಎಂದು ಹೇಳಿದರು. ಸ್ಟ್ಯಾನಿ ಬೇಳಾ ಅವರು ದೈಜ್ ವರ್ಲ್ಡ್ ಮೀಡಿಯಾದೊಂದಿಗೆ ತಮ್ಮ ಸಹಯೋಗಕ್ಕಾಗಿ ನೂತನ್ ಮ್ಯಾನೇಜ್ಮೆಂಟ್ಗೆ ಧನ್ಯವಾದವನ್ನು ಅರ್ಪಿಸಿದ್ರು. ಇದೇ ಸಂದರ್ಭ ನವರಾತ್ರಿ ಹಬ್ಬದ ಪ್ರಯುಕ್ತ ದೈಜ್ ವರ್ಲ್ಡ್ ವಾಹಿನಿಯಲ್ಲಿ ಪ್ರಸಾರಗೊಂಡಿದ್ದ ನೂತನ್ ಕ್ಲಾತ್ ಸೆಂಟರ್ ಮಡಂತ್ಯಾರು ಪ್ರಾಯೋಜಕತ್ವದ ನವರಂಗಿ ಸೀರೆ ಕಾರ್ಯಕ್ರಮದ ವಿಜೇತರಿಗೆ 1,00,000 ಮೌಲ್ಯದ ನಗದು ಪುರಸ್ಕಾರ ಪ್ರದಾನ ಸಮಾರಂಭವು ಜರುಗಿತು. ನವರಂಗಿ ಸೀರೆ ವಿಡಿಯೋ ಸ್ಪರ್ಧೆಯಲ್ಲಿ ಶಕ್ತಿನಗರದ ಸಮೃದ್ಧಿ ತಂಡ 25,000 ಗೆದ್ದರೆ ಇತರ 8 ತಂಡಗಳು ಒಟ್ಟು 1,00,000 ಆಕರ್ಷಕ ನಗದು ಬಹುಮಾನವನ್ನ ಪಡೆದ್ರು. ದೈಜ್ವಾಳ್ನ ನಿರೂಪಕರಾದ ಚೇತನ್ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸೊ ಇತ್ತೆ ನಮ್ಮ ಬಹುಮಾನ ವಿತರಣೆದ ಕಾರ್ಯಕ್ರಮ. ಸೊ ಮೊದಲ ಟೀಮ್ ಟೀಮ್ ನಾದಸ್ವರ ಬಂಟ್ವಾಳ ತಾಲೂಕು. ಸೊ ಎರಡನೆಯ ದಿನದ ವಿನ್ನರ್ ಸಮೃದ್ಧಿ ಮತ್ತು ತಂಡ ಶಕ್ತಿನಗರ. ನೆಕ್ಸ್ಟ್ ದ ಟೀಮ್ ನಮ್ಮ ಮುಲ್ಪನೆ ಕೈತಲ್ಲಕಲು ಬಂಗೇರ ಫ್ಯಾಮಿಲಿ ಪೂಂಜಲ್ ಕಟ್ಟೆ. ವರ್ಣಿನಿ ವೃಂದ ಮಂಗಳೂರು. ಆಸ್ಲಿನ್ ಪ್ರಿಯಾ ಮತ್ತು ತಂಡ ಕಾಸರಗೋಡು. ಆರನೇ ದಿನದ ವಿನ್ನರ್ ಬ್ರಾಹ್ಮರಿ ಫ್ರೆಂಡ್ಸ್ ಗ್ರೂಪ್ ಮ್ಯಾಂಗ್ಳೂರು. ಅಂಡ್ ನೆಕ್ಸ್ಟ್ ಟೀಮ್ ಗ್ಯಾಂಗ್ ಆಫ್ ಇಶಾನಿ ಸಾಲಿಯಾನ್ ಕೊಕ್ಕಡ. ನಮ್ಮ ಎಣ್ಮನೆ ದಿನದ ವಿನ್ನರ್ ಟೀಮ್ ನಂದ ಗೋಕುಲ ಟೀಮ್ ಕುಂಪಲ. ಒಂಬನೇ ದಿನದ ವಿನ್ನರ್ಸ್ ನಕುಲು ದೇವಸ್ಯದ ಬೊಳ್ಳಿಲು ಕಂಬಳ ಬೆಟ್ಟು ವಿಟ್ಲ. ಈ ವರ್ಷದ ನಮ್ಮ ನೂತನ್ ಕ್ಲೋಸ್ ಸೆಂಟರ್ ದಕ್ಕಲ್ನ ನವರಂಗಿ ಸೀರೆ ಸ್ಪರ್ಧೆದ ವಿನ್ನರ್ಸ್ ಏರ್ಪಂಡದು ಈ ಒಂಜಿ ಇನಾಮನ್ನು ಪಡೆಯೊಂದಿಪ್ಪುನ ಟೀಮ್ ಸಮೃದ್ಧಿ ತಂಡ ಶಕ್ತಿನಗರ. ಕರಾವಳಿಯಲ್ಲಿ ಈ ದಕ್ಷಿಣ ಕನ್ನಡದಲ್ಲಿ ಅತಿ ದೊಡ್ಡ ಸಂಸ್ಥೆ ಸಾರಿಗೋಸ್ಕರ ಸಾರಿಯ ಸ್ಪರ್ಧೆಗೋಸ್ಕರ 1,00,000 ಮೊತ್ತವನ್ನು ಸಪರೇಟ್ ಆಗಿ ಮೀಸಲಿಡುವುದು. ಆದ್ದರಿಂದ
ನೂತನ್ ಕ್ಲೋಸ್ ಸೆಂಟರ್ ಇವರಿಗೆ ಅಭಿನಂದನೆಗಳು. ವಿಜೇತರಿಗೆ ನಿಮಗೂ ಎಲ್ಲರಿಗೂ ಅಭಿನಂದನೆಗಳು. ಬರುವ ವರ್ಷ ಇದೇ ರೀತಿ ಆ ಕಾನ್ಸೆಪ್ಟ್ ಸ್ವಲ್ಪ ಚೇಂಜ್ ಇರ್ಬೋದು, ಯಾಕಂದ್ರೆ ನಮಗೆ ಒಂದು ಟೆಕ್ನಿಕಲ್ ಈ ವರ್ಷ ಗೊತ್ತಾಯಿತು. ಇವತ್ತು ವರ್ಷ ಮಾಡಿದ ವಿಡಿಯೋವನ್ನು ಬರುವ ವರ್ಷ ಕೂಡ ಕಳಿಸ್ತಾರೆ ಎಂಬ ಒಂದು ಆ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಆದ್ದರಿಂದ ಬರುವ ವರ್ಷ ಖಂಡಿತ ವಿಡಿಯೋ ಕಾನ್ಸೆಪ್ಟ್ ಇದೆ, ಆದರೆ ಅದರಲ್ಲಿ ಸ್ವಲ್ಪ ಬದಲಾವಣೆ ಇದೆ. 2024 ಇಸ್ವಿಯಲ್ಲಿ ನಾವಿದ್ದೇವೆ. ಇವತ್ತು ನಾವು 75 ವರ್ಷನೇ ಸಂಭ್ರಮದ ಹೊಸ್ತಿಲಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ, ಯಾಕಂದ್ರೆ ನಮ್ಮ ಈ ಸಂಸ್ಥೆಯು ದಿವಂಗತ ಜಿ ಎಂ ರೋಡ್ರಿಗಸ್ ನಮ್ಮ ತಂದೆಯವರು ಅವರು ಪ್ರಾರಂಭಿಸಿದ ಚಿಕ್ಕ ಸಂಸ್ಥೆಯಾಗಿತ್ತು. ಅವರು ಚಿಕ್ಕ ಅಂಗಡಿಯಿಂದ ಸ್ಟಾರ್ಟ್ ಆದದ್ದು. ಅದ ನಂತರ ಅವರ ಒಂದು ಬಿಸ್ನೆಸ್ ಒಂದು ಧ್ಯೇಯ ಗುಣಮಟ್ಟದ ವಸ್ತ್ರ, ಮತ್ತೆ ಅಂದರೆ ಆ ಟೈಮಲ್ಲಿ ವಸ್ತ್ರದ ವಿಷಯ ಆಗಲಿ ಗುಣಮಟ್ಟ ಮತ್ತೆ ಮಿತದ. ಸೊ ಆ ಧ್ಯೇಯವನ್ನು ನಮ್ಮ ತಂದೆಯವರು ಕಂಟಿನ್ಯೂ ಮಾಡಿಕೊಂಡದ್ರು. ಅದ ನಂತರ ತಂದೆಯವರು ಒಂದು ಆ ಧ್ಯೇಯವನ್ನು ವ್ಯಾಪಾರ ತೊಡಗಿಸಿ ಮಡಿದ್ದೆ ನಮ್ಮ ಚಿಕ್ಕ ಹಳ್ಳಿಯಲ್ಲಿ ಗ್ರಾಹಕ ನಂಬುಗೆಯ ವಸ್ತ್ರ ಮಳಿಗೆ ಎಂಬ ಖ್ಯಾತಿಗೆ ತಂದು ಇಟ್ಟಿದ್ದರು. ಸೊ ಆ ಸದ್ಭಾವನೆ ಗುಡ್ವಿಲನ್ನು ನಾವು ಮತ್ತೆ ನಮ್ಮ ಅಣ್ಣನದ ರಾಜೇಶ್ ನಾವಿಬ್ಬರೂ ಸೇರಿ ಅದನ್ನು ಮುಂದುವರಿಸ್ತಾ ಬಂದೆವು. ಅದರ ಫಲಪ್ರದವಾಗಿ ಇವತ್ತು ಈ ನಮ್ಮ ಗ್ರಾಹಕರ ಇಷ್ಟೊಂದು ನಮಗೆ ಗ್ರಾಹಕರ ಒಂದು ಸಹಕಾರದಿಂದ ಮತ್ತೆ ಅವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸದಿಂದ ನಮ್ಮ ಸಂಸ್ಥೆ ಇವತ್ತು ಈ ಮಟ್ಟಕ್ಕೆ ಬಂದು ಬೆಳೆ ನಿಂತಿದೆ. ಸೊ ಈ ಸಂದರ್ಭದಲ್ಲಿ 75 ವರ್ಷ ಸಂಭ್ರಮದ ಅಮೃತೋತ್ಸವ ಹೊಸ್ತಿಲಲ್ಲಿ ನಮ್ಮ ಮೇಲಿರುವ ದೇವರ ಕೃಪೆಯನ್ನು ವಂದಿಸುತ್ತಾ ನಮ್ಮತ್ತೆ ನಮ್ಮ ಊರಿನವರು ಹೊರ ಊರಿನ ಮತ್ತೆ ದೂರದ ಎಲ್ಲ ನಮ್ಮ ಗ್ರಾಹಕರನ್ನು ವಂದಿಸುತ್ತಾ ಮತ್ತೆ ನಮ್ಮ ಬೆನ್ನೆಲುಬಾಗಿರುವ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಈ ಸಂದರ್ಭ ವಂದಿಸುತ್ತಾ ನಾ ಶುಭಕಾಮನೆ ನೀಡುತ್ತೇನೆ.